ನವೀನ್ ಕುಮಾರ್ ಅಂತ. ನಾನು 2011 ಅಂದರೆ ಲೈಫ್ ಇಷ್ಟೇನೆ, ಬಾಂಬೆ ಮಿಠಾಯಿ, ಡಬಲ್ ಇಂಜಿನ್, ರಿಲ್ಯಾಕ್ಸ್, ಸತ್ಯ, ಫೋರ್ ವಾಲ್ಸ್, ಬೆಸ್ಟ್ ಕಾಲ್ ಅಂತ ಒಂದಷ್ಟು ಸಿನಿಮಾಗಳಿಗೆ ಸಾಹಿತ್ಯ ಬರೆದಿದ್ದೀನಿ. ಹಾಗೆ ಬರೆದು ಬರ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದ್ದು ತನುಜಾ. ತನುಜಾ ಒಂದು ವಿಶೇಷ, ಯಾಕಂದರೆ ಅಷ್ಟು ಹಾಡುಗಳನ್ನ ನಾನು ಬರೆದಿದ್ದು ಮ್ಯೂಸಿಕ್ ಡೈರೆಕ್ಟರ್ಗಳು ರಾಗ ಸಂಯೋಜನೆ ಮಾಡಿದ ನಂತರ. ತನುಜಾಲ್ ಹೇಗಾಯ್ತು ಅಂದರೆ, ಹರೀಶ್ ಅವ್ರು ನನ್ನ ಕರೆದು ವಿಷುವಲ್ ತೋರಿಸಿದ್ರು, ನನಗೆ ಇಲ್ಲಿ ಏನೋ ಬೇಕಿದೆ, ಒಂದು ಉತ್ತಮವಾದ ಸಾಲು, ಒಂದು ಕವಿತೆನೋ ಪದ್ಯನೋ ಏನೋ ಒಂದು ಬೇಕು ನನಗೆ ಈ ಈ ಸನ್ನಿವೇಶಕ್ಕೆ, ನನಗೆ ಅಲ್ಲಿಗೆ ಸೂಕ್ತವಾದಂಥ ಸಾಲುಗಳು ಬೇಕು ಅಂತ ನನ್ನ ಕೂರಿಸ್ಕೊಂಡು ದೃಶ್ಯಗಳನ್ನು ತೋರಿಸಿದ್ರು. ಆ ತೋರಿಸಿದ ನಂತರ ಆಯ್ತು ಸರ್, ನಾನು ಏನೋ ಒಂದು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಬಿಟ್ಟು ಬಂದೆ. ಸೊ ಅದು ನಾನು ಸಾಲುಗಳು ಬರೆದು ಕೊಟ್ಟ ನಂತರ ವಿಶೇಷ ಏನಕ್ಕೆ ಅಂದರೆ, ಈಗಿನ ಕಾಲದಲ್ಲಿ ಅದು ಕಡಿಮೆ, ಬರದ ಆದ ನಂತರ ಹಾಡು ಮಾಡುವಂಥದ್ದು ಬಹಳ ಕಡಿಮೆ. ಅದನ್ನು ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರ್ ಪ್ರದ್ಯೋತ್ತಮ್ ಅವ್ರಿಗೆ ನಾನು ವಿಶೇಷವಾದ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಶೇಷ ಯಾಕೆ ಅಂದರೆ, ಹರೀಶ್ ಅವ್ರ ಬಗ್ಗೆ ಹೇಳಬೇಕು, ಅಂತರ್ಜಲ ಅಂತ ಒಂದು ಉತ್ತಮವಾದ ಸಮಾಜಮುಖಿ ಚಿತ್ರ ಮಾಡಿದ್ದವರು ಈಗ ಮತ್ತೊಂದು ಸಮಾಜಮುಖಿ ಚಿತ್ರದ ಜೊತೆಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೂಡಿ ನಾನೊಂದು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಏರಿತು ಅಂತಾರಲ್ಲ, ಹಾಗೆ ನಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಜಯಂತ್ ಕಾಯ್ಕಿಣಿ ಸರ್ ಅವ್ರ ಜೊತೆಗೆ, ಅವ್ರ ಜೊತೆಗೆ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಸ್ಪೇಸ್ ನಲ್ಲಿ ನನ್ನ ಹೆಸರು ಕೂಡ ಬರುತ್ತೆ. ಇದು ಎರಡನೇ ಸಲ ಲೈಫ್ ಇಷ್ಟೇನೆ ಚಿತ್ರದಲ್ಲಿ ಬಂದಿತ್ತು. ನಮ್ಮ ಗೆಳೆಯರು ಇವರೇ ಫೋಟೋ ತೆಗೆದು ಇದೇ ಸ್ಟೇಜ್ ಅಲ್ಲಿ, ನನಗೆ ಅದೇ ಸಂತೋಷ. ಮತ್ತೊಂದು ಅದೊಂದು 11 ವರ್ಷದ ನಂತರ ಇದೇ ಸ್ಟೇಜ್ ಅಲ್ಲಿ ಅವ್ರ ಹೆಸರು ಜೊತೆಗೆ ನನ್ನ ಹೆಸರು ಬರುತ್ತೆ ಅಂತ ಹೇಳ್ಕೊಳ್ಳೋದೇ ನನಗೆ ಸಂತೋಷ. ಸೊ ಈ ಕೊನೆ ಹಾಡು ಬಂದಿತ್ತು, ಕೆತ್ತಿ ಬಿಡಬೇಕು ಕನಸುಗಳ ಕಣ್ಣುಗಳ ಒಳಗೆ, ಕಣ್ ತೆರೆದರೂ ಮುಚ್ಚಿದರೂ ಗುರಿ ಎಂದು ಬದಲಾಗದ ಹಾಗೆ, ಬಿತ್ತಿ ಬಿಡಬೇಕು ಛಲವ ಮನದ ಮಣ್ಣಿನ ಒಳಗೆ, ಬೆಳೆವ ಮರವು ಭುವಿಯ ಅಗೆದು ಬೇರುಗಳ ಒಳಗಿಳಿಸುವ ಹಾಗೆ ಅಂತ ಶುರು ಮಾಡಿ ಬರೆದೆ. ಸೊ ಅವ್ರ ತಾಳ್ಮೆ ಬಗ್ಗೆ, ಹರೀಶ್ ಅವ್ರ ತಾಳ್ಮೆ ಬಗ್ಗೆ ಹೇಳಬೇಕು, ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಆಯ್ಕೆಗಳಿತ್ತು, ಅವ್ರಿಗೆ ನಾನು ಕೆಲವೊಂದ್ಸಲಿ ರೆಸ್ಪಾನ್ಸ್ ಮಾಡಿಲ್ಲ, ಆದ್ರೂ ಕೂಡ ಅವ್ರ ಆಯ್ಕೆ ಎಷ್ಟು ಎಷ್ಟು ದಿನಗಳವರೆಗೆ ತಡೆದು ನಿರ್ಧಾರ ಮಾಡಿ ನನ್ನದೇ ಫೈನಲ್ ಮಾಡಿದ್ರು ಕೊನೆಗೆ. ಸೊ ಇನ್ನೊಂದ್ಸಲಿ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸ್ನೇಹ ರಾಗವನ್ನು ಅವರು ಕೂಡ ತುಂಬಾ ಚೆನ್ನಾಗಿ ಭಾವಭರಿತವಾಗಿ ಹಾಡಿದ್ದಾರೆ. ಸೊ ಅವ್ರಿಗೆ ಇನ್ನೊಂದ್ಸರಿ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಕೂಡ. ಸೊ ಇನ್ನ ತನುಜಾ ವಿಷಯಕ್ಕೆ ಮಾತಾಡಬೇಕು ಅಂದ್ರೆ, ನೈಜ ಕತೆ ನಿಜ. ಸೊ ಎಲ್ಲ ಗಣ್ಯರು ಓಕೆ, ಇಲ್ಲೊಂದ್ ಸಾಲು ಬರ್ತೀನಿ, ಬೆನ್ನ ತಟ್ಟುವ ಬೆಂಬಲದ ಹಸ್ತಗಳಿವೆ ಸಾವಿರ ಅಂತ. ಒಬ್ಬ ಮನುಷ್ಯ ನಿಮ್ ಗುರಿ ಇಟ್ಟು ಏನೇ ಕಷ್ಟ ಬರಲಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದ್ರೆ ಜಗತ್ನಲ್ಲಿ ನಿಮ್ಗೆ ಸಹಾಯ ಮಾಡೋ ಹಸ್ತ ಯಾವ ಕಡೆಯಿಂದಾದ್ರೂ ಬರಬಹುದು ಅಂತ ನಂಬಿ ಬರ್ದಿರೋದು. ಅದು ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ ಕೂಡ. ಸೊ ಈಗ ಬರ್ತಾ ಇರೋ ಈ ಚಿತ್ರ ಹಲವಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಬಹುದು, ಅದ್ರ ಜೊತೆಗೆ ನಮ್ಮಂತವ್ರು ಎಲ್ಲೋ ಒಂದ್ ಕಡೆ ನಾವು ಬೆಳೆಯಬೇಕಾದ ನಾವು ಅದೇ ರೀತಿ ಕನಸುಗಳು ಕಂಡಿರ್ತೀವಿ. ಯಾವುದೋ ತೊಂದರೆ, ಆರ್ಥಿಕ ತೊಂದರೆನೋ, ಮತ್ತೊಂದು ಮಗದೊಂದು ಯಾವುದೋ ಒಂದು ಬಂದಿರುತ್ತೆ. ಸೊ ಅದರಿಂದ ನಾವು ಒಂದು ಪರ್ಯಾಯ ಮಾರ್ಗ ಕಂಡ್ಕೊಂಡು ಇನ್ನೆಲ್ಲ ಹೋಗ್ಬಿಟ್ಟಿರ್ತೀವಿ, ಗುರಿ ಸಾಧನೆ ಆಗಿರೋದಿಲ್ಲ. ಒಂದ್ಸಲಿ ಅಲ್ಲಿ ಕೂತು ಆ ಹಾಡೋ ಟ್ರೈಲರ್ ನೋಡಿದ್ಮೇಲೆ ವಿ ಕುಡ್ ಹ್ಯಾವ್ ಡನ್ ದಟ್, ನಾವು ಮಾಡ್ಬೋದಾಗಿತ್ತು, ತನುಜಾ ರೀತಿ ಮಾಡ್ಬೋದಾಗಿತ್ತು ಅಂತ ನಮ್ಗನ್ಸೋದಾದ್ರೆ ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತೀವಿ ಅನ್ನೋ ಭರವಸೆಯನ್ನ ತನುಜಾ ಚಿತ್ರ ಕೊಡುತ್ತೆ ಅಂತ ನಾನು ಹೇಳ್ಬಿಟ್ಟು ಎಲ್ರಿಗೂ ಧನ್ಯವಾದ ಹೇಳ್ಬಿಟ್ಟು ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ.